ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 24 ನಲ್ಲಿ ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡುವಂತೆ 42 ದಿನಗಳಿಂದ ರೈತರು ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ ಆದರೆ ಸರ್ಕಾರ ಮಾತ್ರ ಇದುವರೆಗೆ ರೈತರ ಧರಣಿಯತ್ತ ಗಮನ ಹರಿಸುವ ಸೌಜನ್ಯವನ್ನ ತೋರಿಸ್ತಾ ಇಲ್ಲ ಇದರಿಂದ ಸಿಟ್ಟಿಗೆದಿರುವ ರೈತರು ಸರ್ಕಾರದ ಮೊಂಡುತನಕ್ಕೆ ಬಿಸಿ ಮುಟ್ಟಿಸೋಕೆ ಮಂಡ್ಯ ಜಿಲ್ಲಾ ಕೇಂದ್ರದ ಬಂದ್ಗೆ ಕರೆ ಕೊಟ್ಟಿದ್ದು ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಮಧ್ಯಾಹ್ನ 2 ಗಂಟೆವರೆಗೂ ಮಂಡ್ಯ ನಗರ ಸ್ತಬ್ಧವಾಗಲಿದೆ ಅಂತ ರೈತ ಮುಖಂಡ ಮಧುಚಂದನ್ ತಿಳಿಸಿದ್ದಾರೆ ಕೋಲಾರದ ನರಸಾಪುರದ ಸಂತೋಷ್ ಎಂಬಾತ ನಿತ್ಯ ಕೂಲಿ ಕೆಲಸಕ್ಕೆ ಅಂತ ಕರೆದುಕೊಂಡು ಹೋಗುತ್ತಿದ್ದ ಅಪ್ರಾಪ್ತ ಬಾಲಕಿಯನ್ನ ಪುಸಲಾಯಿಸಿ ಆಕೆ ಜೊತೆ ಪರಾರಿಯಾಗಿದ್ದಾನೆ ಡಿಸೆಂಬರ್ 5 ರಂದು ಕೆಲಸಕ್ಕೆ ಅಂತ ಹೋದ ಬಾಲಕಿ ಮತ್ತೆ ಮನೆಗೆ ಹಿಂದಿರುಗದ ಹಿನ್ನೆಲೆ ಪರಿಶೀಲನೆ ನಡೆಸಿದಾಗ ಘಟನೆ ಬೆಳಕಿಗೆ ಬಂದಿದೆ ಇದೀಗ ಬಾಲಕಿಯ ಕುಟುಂಬ ವೇಮಗಲ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದು ಮಗಳನ್ನ ಹುಡುಕಿಕೊಡುವಂತೆ ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕಳ್ಳನೊಬ್ಬ ಮೊಬೈಲ್ ಅಂಗಡಿಯೊಳಗೆ ನುಗ್ಗಿ ಬೆಲೆ ಬಾಳುವ ಮೊಬೈಲ್ಗಳನ್ನು ಕದ್ದಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಯಳ್ಳೂಪುರ ಗೇಟ್ ಬಳಿ ನಡೆದಿದೆ ರಾತ್ರಿ ವೇಳೆ ಕಳ್ಳ ಬೆಕ್ಕಿನಂತೆ ಬಂದು ರಸ್ತೆಯ ಬದಿಯ ಮೊಬೈಲ್ ಅಂಗಡಿ ಮೆಡಿಕಲ್ ಶಾಪ್ ಹಾಗೂ ನಂದಿನಿ ಹಾಲಿನ ಅಂಗಡಿಯಲ್ಲಿ ಬೆಲೆ ಬಾಳುವ ವಸ್ತುಗಳು ಹಾಗೂ ನಗದನ್ನ ಕದ್ದಿದ್ದಾನೆ ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಲೀಕರ ಮೇಲೆ ಕಾರ್ಮಿಕರು ತಿರುಗಿ ಬೀಳ್ತಾ ಇರೋ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಚಿಕ್ಕಮಗಳೂರಿನಲ್ಲಿ ಸುಮಾರು ಲಕ್ಷಕ್ಕೂ ಅಧಿಕ ಹೆಕ್ಟೇರ್ನಲ್ಲಿ ಕಾಫಿ ಬೆಳೆ ಬೆಳೀತಾ ಇದ್ದು ಸ್ಥಳೀಯ ಕೆಲಸಗಾರರಿಗೆ ಕೂಲಿ ಹೆಚ್ಚು ಅಂತ ದೊಡ್ಡ ಪ್ಲಾಂಟರ್ಗಳು ಹೊರ ರಾಜ್ಯದ ಕಡಿಮೆ ಕೂಲಿ ಕೆಲಸಗಾರರನ್ನ ಆಯ್ಕೆ ಮಾಡಿಕೊಂಡಿದ್ರು ಆದರೆ ಅಸ್ಸಾಂ ಮೂಲದ ಕಾರ್ಮಿಕರು ಮಾಲೀಕರ ಬಳಿ ಅಡ್ವಾನ್ಸ್ ಹಣ ಪಡೆದು ಕೆಲಸಕ್ಕೂ ಸರಿಯಾಗಿ ಬರದೆ ವರ್ತಿಸಿದ್ದಾರೆ ಇನ್ನು ಇದನ್ನ ಕೇಳಿದ್ರೆ ದಾಳಿಗೆ ಮುಂದಾಗ್ತಾರೆ ಅಂತ ಮಾಲೀಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಬಿಆರ್ಟಿಯಲ್ಲಿ ಅಕ್ರಮ ರೆಸಾರ್ಟ್ ತಲೆ ಎತ್ತಿವೆ ಅಂತ ಬೆಳಗಾವಿಯ ಪರಿಸರವಾದಿ ಗಿರಿಧರ್ ಕುಲಕರ್ಣಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ದೂರು ಆಧರಿಸಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ ಹರಿಣಿ ವೇಣುಗೋಪಾಲ್ ತನಿಖೆಯನ್ನು ನಡೆಸಿದ್ದು ಈ ವೇಳೆ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸುದರ್ಶನ್ ಅವರ ಕರುಣಾ ಟ್ರಸ್ಟ್ಗೆ ಸೇರಿದ ಗೋರುಖ್ನ ರೆಸಾರ್ಟ್ ಹಾಗೂ ಖಾಸಗಿ ವ್ಯಕ್ತಿಗಳಿಗೆ ಸೇರಿದ ಗಿರಿದರ್ಶಿನಿ ರೆಸಿಡೆನ್ಸಿ ಸೇರಿದಂತೆ ವಿವಿಧ ರೆಸಾರ್ಟ್ಗಳಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದು ತಿಳಿದುಬಂದಿದೆ ಕುಷ್ಟಗಿ ತಾಲೂಕಿನ ನವಲಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವಧಿ ಮುಗಿದ ಔಷಧಿಗಳು ಪತ್ತೆಯಾಗಿವೆ ಕೊಪ್ಪಳದ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಔಷಧಿಗಳ ಕೊರತೆ ಎದುರಾಗಿದ್ದು ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಅವಧಿ ಮುಗಿದ ಔಷಧಿಗಳು ಸಿಕ್ಕಿವೆ ವೈದ್ಯರು ಬೇಜವಾಬ್ದಾರಿಯಿಂದ ಔಷಧಿಗಳನ್ನು ಮೂಲೆ ಗುಂಪು ಮಾಡಿದ್ದು 5 ವರ್ಷದ ಹಿಂದಿನ ಔಷಧಿಗಳು ದಾಸ್ತಾನಿನಲ್ಲಿ ಇವೆ ಸದ್ಯ ಆಸ್ಪತ್ರೆಗೆ ಬರುವ ಗ್ರಾಮೀಣ ಭಾಗದ ಬಡ ರೋಗಿಗಳಿಗೆ ಔಷಧಿ ವಿತರಿಸದೆ ಅವುಗಳನ್ನು ಮೂಲೆಯಲ್ಲಿ ಎಸೆದಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಪಾಕಿಸ್ತಾನದ ಪಖ್ತುಂಖ್ವಾ ಪ್ರಾಂತ್ಯದಲ್ಲಿ ಹೊಸದಾಗಿ ನಿರ್ಮಿಸಲಾದ ಪೊಲೀಸ್ ಠಾಣೆ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ್ದಾರೆ ದಾಳಿಯಲ್ಲಿ 4 ಪೊಲೀಸರು ಸಾವನ್ನಪ್ಪಿದ್ದು ಹಲವರಿಗೆ ಗಾಯಗಳಾಗಿವೆ ಪೊಲೀಸರು ಹಾಗೂ ಭಯೋತ್ಪಾದಕರ ಮಧ್ಯೆ ಮಾತಿನ ಚಕಮಕಿ ಕೂಡ ಆಗಿದ್ದು ದಾಳಿ ಮಾಡಿ ನಂತರ ಭಯೋತ್ಪಾದಕರು ಸ್ಥಳದಿಂದ ಪರಾರಿಯಾಗಿದ್ದಾರೆ ಉಗ್ರರ ಬಳಿ ಹ್ಯಾಂಡ್ ಗ್ರೆನೇಡ್ ಹಾಗೂ ಮಾರಕಾಸ್ತ್ರಗಳು ಇದ್ದವು ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ 16 ವರ್ಷದ ಅಪ್ರಾಪ್ತ ಬಾಲಕಿ ಮೇಲೆ ಸುಮಾರು 8 ಮಂದಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ಈ ಘಟನೆ ಜರುಗಿದ್ದು ಬಾಲಕಿಗೆ ಆಮಿಷ ಒಡ್ಡಿ ಆಕೆಯನ್ನ ಕಡಲ ತೀರದ ಬಂಗಲೆಗೆ ಕರೆದುಕೊಂಡು ಹೋಗಿ ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಸದ್ಯ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ ಪ್ರಧಾನಿ ಮೋದಿ ನಿನ್ನೆ ಮೇಘಾಲಯ ಹಾಗೂ ತ್ರಿಪುರಾ ಪ್ರವಾಸ ಕೈಗೊಂಡು ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಟ್ಟರು ಈ ವೇಳೆ ಶಿಲ್ಲಾಂಗ್ನಲ್ಲಿ ಭಾಷಣ ಮಾಡಿದ ಮೋದಿ ನಮ್ಮ ಡಬಲ್ ಇಂಜಿನ್ ಸರ್ಕಾರದ ಗಮನ ಈಶಾನ್ಯದಲ್ಲಿ ಭೌತಿಕ ಡಿಜಿಟಲ್ ಮತ್ತು ಸಾಮಾಜಿಕ ಮೂಲ ಸೌಕರ್ಯಗಳನ್ನು ಸುಧಾರಣೆಗೆ ತರುತ್ತೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮೇಘಾಲಯಕ್ಕೆ ಭೇಟಿ ನೀಡಿ ಅನೇಕ ಯೋಜನೆಗಳ ಉದ್ಘಾಟನೆ ಹಾಗೂ ಅಡಿಪಾಯವನ್ನು ಹಾಕಿದ್ದಾರೆ ಬಳಿಕ ಈಶಾನ್ಯ ಕೌನ್ಸಿಲ್ನ ಸುವರ್ಣ ಮಹೋತ್ಸವದಲ್ಲಿ ಮೋದಿ ಭಾಗಿಯಾಗಿದ್ದು ಈ ವೇಳೆ ಹೈ ಆಕ್ಟಿವ್ ಹೆಸರಿನ ಬ್ಯಾಂಡ್ನ ಸದಸ್ಯರು ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ವಂದೇ ಮಾತರಂ ಹಾಡನ್ನು ಹಾಡಿದ್ದಾರೆ ಸದ್ಯ ಈ ಹಾಡು ಎಲ್ಲರ ಗಮನ ಸೆಳೆದಿದ್ದು ಮೋದಿ ಕೂಡ ಸ್ಥಳದಲ್ಲಿ ಕುಳಿತು ಪ್ರದರ್ಶನವನ್ನು ಆನಂದಿಸಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ 100 ದಿನಗಳನ್ನು ಪೂರೈಸಿರುವ ಭಾರತ್ ಜೋಡೋ ಯಾತ್ರೆಗೆ ರಾಹುಲ್ ಗಾಂಧಿ 8 ದಿನಗಳ ಕಾಲ ಬ್ರೇಕ್ ತೆಗೆದುಕೊಂಡಿದ್ದಾರೆ ಇನ್ನು ಬ್ರೇಕ್ ಬಳಿಕ ಡಿಸೆಂಬರ್ 24ರಿಂದ ದೆಹಲಿಯಿಂದ ಮತ್ತೆ ಯಾತ್ರೆ ಪುನರಾರಂಭವಾಗಲಿದೆ ಕಳೆದ ಬಾರಿ ರಾಜಸ್ಥಾನದಲ್ಲಿ ಯಾತ್ರೆಯಲ್ಲಿ ಆರ್ಬಿಐನ ಗವರ್ನರ್ ರಘುರಾಮ್ ರಾಜನ್ ಹೆಜ್ಜೆ ಹಾಕಿದ್ರು ಇನ್ನು ಡಿಸೆಂಬರ್ 24ರಂದು ದೆಹಲಿಯಲ್ಲಿ ಶುರುವಾಗಲಿರುವ ಯಾತ್ರೆಗೆ ನಟ ಕಮಲ್ ಹಾಸನ್ ಕೂಡ ಭಾಗಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಬಾಲಿವುಡ್ ನಟಿ ಕಂಗನಾ ರಣಾವತ್ ನಟನೆ ಮಾಡ್ತಿರುವ ಸಿನಿಮಾ ಎಮರ್ಜೆನ್ಸಿ ಚಿತ್ರೀಕರಣವನ್ನು ಲೋಕಸಭಾ ಸಂಸತ್ತಿನ ಒಳಗೆ ನಡೆಸೋಕೆ ಅನುಮತಿ ನೀಡುವಂತೆ ಲೋಕಸಭೆಯ ಸೆಕ್ರೆಟರಿಯೇಟ್ಗೆ ಪತ್ರ ಬರೆದಿದ್ದಾರೆ ಎಂಬ ಮಾಹಿತಿ ಬಹಿರಂಗವಾಗಿದೆ. ಸಾಮಾನ್ಯವಾಗಿ ಖಾಸಗಿ ಸಂಸ್ಥೆಗಳಿಗೆ ಸಂಸತ್ತಿನ ಆವರಣದಲ್ಲಿ ಚಿತ್ರೀಕರಣ ಅಥವಾ ವಿಡಿಯೋಗ್ರಫಿ ಮಾಡೋಕೆ ಅನುಮತಿ ನೀಡಲಾಗುವುದಿಲ್ಲ. ಹೀಗಾಗಿ ಈ ಸಿನಿಮಾಗೂ ಅನುಮತಿ ನೀಡುವ ಸಾಧ್ಯತೆ ಇಲ್ಲ ಅಂತ ಮೂಲಗಳು ತಿಳಿಸುತ್ತಿವೆ. ತಮಿಳುನಾಡು ಸಚಿವ ಅಣ್ಣಾಮಲೈ ಧರಿಸಿರುವ ರಫೇಲ್ ವಾಚ್ ಇದೀಗ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಅಣ್ಣಾಮಲೈ ವಾಚ್ ಅನ್ನು ಹೇಗೆ ಖರೀದಿಸಿದ್ರು ಹಾಗೂ ವಾಚ್ನ ರಶೀದಿಯನ್ನು ಹಂಚಿಕೊಳ್ಳಬಹುದಾ ಅಂತ ಸಚಿವ ಸೆಂಥಿಲ್ ಬಾಲಾಜಿ ಟ್ವಿಟರ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವ ಅಣ್ಣಾಮಲೈ ತಮ್ಮ ವಿಶೇಷ ಆವೃತ್ತಿಯ ರಫೇಲ್ ವಾಚ್ನ ರಸೀದಿಯನ್ನು ಮಾತ್ರವಲ್ಲದೆ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಆದಾಯ ತೆರಿಗೆ ವಿವರಗಳನ್ನು ನೀಡೋಕೆ ಸಿದ್ಧ ಅಂತ ತಿಳಿಸಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ಹಿನ್ನೆಲೆ ನಾಳೆಯಿಂದ ತಮಿಳುನಾಡಿನಾದ್ಯಂತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ರಾಜ್ಯದ ರಾಮನಾಥಪುರಂ, ನಾಗಪಟ್ಟಣಂ, ಕಡಲೂರು, ಚಂಗಲ್ಪಟ್ಟು, ವಿಲ್ಲುಪುರಂ ಸೇರಿದಂತೆ ಹಲವೆಡೆ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಿದೆ. ಇನ್ನು ಸೋಮವಾರದಿಂದ ಬುಧವಾರದವರೆಗೂ ರಾಜ್ಯದಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತಲೂ ತಿಳಿಸಿದೆ. 2023ರ ಮೇ ಅಥವಾ ಜೂನ್ ವೇಳೆಗೆ ಒಂದೇ ಮೆಟ್ರೋ ರೈಲುಗಳನ್ನು ಹೊರತರಲಾಗುವುದು ಅಂತ ರೈಲ್ವೆ ಮತ್ತು ಸಂವಹನ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. 1950 ಮತ್ತು 60ರ ದಶಕದಲ್ಲಿ ವಿನ್ಯಾಸಗೊಂಡ ರೈಲುಗಳನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಒಂದೇ ಮೆಟ್ರೋ ರೈಲುಗಳನ್ನು ದೇಶಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ತಯಾರಿ ಮಾಡಲಾಗ್ತಾ ಇದೆ. ಈ ವಿನ್ಯಾಸ ಮೇ ಅಥವಾ ಜೂನ್ ತಿಂಗಳ ವೇಳೆಗೆ ಪೂರ್ಣ ಆಗುತ್ತೆ. ಇನ್ನು ಈಗಾಗಲೇ ತಯಾರಿಕೆ ಉತ್ತಮ ಪ್ರಗತಿಯಲ್ಲಿದೆ. ಆದಷ್ಟು ಬೇಗ ದೇಶಕ್ಕೆ ಒಂದೇ ಮೆಟ್ರೋ ರೈಲು ಬರುತ್ತೆ ಅಂತ ತಿಳಿಸಿದ್ದಾರೆ. ಪೇಟಿಎಂ ಹಾಗೂ ಡಿಜಿಟಲ್ ಪಾವತಿಗಳು ದೇಶಾದ್ಯಂತ ಸಣ್ಣ ವ್ಯಾಪಾರಿಗಳ ವಹಿವಾಟುಗಳನ್ನು ಸುಲಭಗೊಳಿಸಿದೆ. ರಸ್ತೆ ಬದಿಯಲ್ಲಿ ತರಕಾರಿ ಮಾರೋರಿಂದ ಹಿಡಿದು ಎತ್ತಿನ ಗಾಡಿಯಲ್ಲಿ ಬೆಲ್ಲ ಮಾರೋವರೆಗೂ ಪೇಟಿಎಂನ ಬಳಕೆ ಮಾಡ್ತಿದ್ದು, ಭಾರತದಲ್ಲಿ ಕ್ಯೂಆರ್ ಕೋಡ್ ಕ್ರಾಂತಿಯ ಪ್ರವರ್ತಕರಾದ ಪೇಟಿಎಂ ಹಾಗೂ ಡಿಜಿಟಲ್ ಪಾವತಿಗಳು ದೈತ್ಯವಾಗಿ ಹರಡಿವೆ. ಸದ್ಯ ಮೊಬೈಲ್ ಮತ್ತು ಡಿಜಿಟಲ್ ಪಾವತಿಗಳು ಭಾರತೀಯರನ್ನು ಹೇಗೆ ಸಬಲಗೊಳಿಸಿದೆ ಅನ್ನೋದನ್ನು ಹೈಲೈಟ್ ಮಾಡೋಕೆ ಅನೇಕ ಬಳಕೆದಾರರು ಟ್ವಿಟರ್ಗೆ ತೆಗೆದುಕೊಂಡಿದ್ದಾರೆ. ಕಳೆದ 2-3 ದಿನಗಳ ಹಿಂದೆ ಎಲಾನ್ ಮಸ್ಕ್ ಅವರ ಮಗನನ್ನ ಯಾರೋ ಅಪರಿಚಿತರು ಹಿಂಬಾಲಿಸಿದ್ದು, ಈ ಬಗ್ಗೆ ಇದೀಗ ಎಲಾನ್ ಮಸ್ಕ್ ತಾಯಿ ಮಾಯೆ ಮಸ್ಕ್ ಬಿಲಿಯನೇರ್ ಮೇಲೆ ಗನ್ ಹಿಡಿದು ಗುಂಡಿನ ದಾಳಿ ಬೆದರಿಕೆ ನೀಡೋಕೆ ಬಂದಿದ್ರು ಅಂತ ತಿಳಿಸಿದ್ದಾರೆ. ಟ್ವೀಟ್ನಲ್ಲಿ ಮಸ್ಕ್ ಹಿಂಬಾಲಿಸಿಕೊಂಡು ಬಂದವರ ವಿಡಿಯೋ ಪೋಸ್ಟ್ ಮಾಡಿ ಇಲ್ಲಿನ ವ್ಯಕ್ತಿ ಅಥವಾ ಕಾರನ್ನ ಗುರುತಿಸಬಹುದಾ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಮಸ್ಕ್ ತಾಯಿ ಉತ್ತರ ನೀಡಿದ ಹಿನ್ನೆಲೆ ಇದಕ್ಕೆ ಇರಲಿ ಒಳ್ಳೆಯದೇ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನ್ಯೂಯಾರ್ಕ್ನ ಲಾಂಗ್ ಐಲ್ಯಾಂಡ್ನ ಮನೆಯಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಭಾರತೀಯ ಅಮೆರಿಕನ್ ಉದ್ಯಮಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಉದ್ಯಮಿ ತಾನ್ಯಾ ಬತೀಜಾ ಹಾಗೂ ಅವರ ನಾಯಿ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಬೆಂಕಿಯ ಜ್ವಾಲೆ ಪ್ರಬಲವಾಗಿದ್ದರಿಂದ ಅಗ್ನಿಶಾಮಕ ಸಿಬ್ಬಂದಿ ಮನೆಯೊಳಗೆ ಪ್ರವೇಶಿಸೋಕೆ ಸಾಧ್ಯ ಆಗಲಿಲ್ಲ. ತಾನ್ಯಾ ಬತೀಜಾ ಕಾಲ್ ಸಿಸ್ಟ್ರೈಟ್ ಪಾತ್ನಲ್ಲಿರುವ ತನ್ನ ಪೋಷಕರ ಮನೆಯ ಹಿಂದಿನ ಕಾಟೇಜ್ನಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಪೊಲೀಸ್ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿರುವ ಪರ್ವತದ ಸಲಾಂಗ್ ಸುರಂಗದಲ್ಲಿ ತೈಲ ಟ್ಯಾಂಕರ್ ಉರುಳಿ ಬಿದ್ದಿದ್ದು ಬೆಂಕಿ ಹೊತ್ತಿಕೊಂಡಿರುವ ಘಟನೆ ನಿನ್ನೆ ತಡರಾತ್ರಿ ಜರುಗಿದೆ. ಟ್ಯಾಂಕರ್ಗೆ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಇತರ ವಾಹನಗಳಿಗೂ ಬೆಂಕಿ ತಗುಲಿದೆ. ಇನ್ನು ಈ ಘಟನೆಯಲ್ಲಿ 12 ಜನರು ಸಾವನ್ನಪ್ಪಿದ್ದು 37 ಜನರಿಗೆ ಗಂಭೀರ ಗಾಯಗಳಾಗಿವೆ ಅಂತ ಲೋಕೋಪಯೋಗಿ ಸಚಿವಾಲಯದ ವಕ್ತಾರ ಹಮೀದ್ ಉಲ್ಲಾ ಮಿಸ್ಬಾ ಮಾಹಿತಿಯನ್ನು ನೀಡಿದ್ದಾರೆ. 2022ರ ಮಿಸಸ್ ವರ್ಲ್ಡ್ ಆಗಿ ಭಾರತದ ಸರ್ಗಮ್ ಕೌಶಲ್ ಆಯ್ಕೆಯಾಗಿದ್ದಾರೆ. 21 ವರ್ಷಗಳ ಬಳಿಕ ಭಾರತಕ್ಕೆ ಮತ್ತೆ ಮಿಸಸ್ ವರ್ಲ್ಡ್ ಪಟ್ಟ ಒಲಿದು ಬಂದಿದೆ. ಅಮೆರಿಕಾದ ಲಾಸ್ ವೆಗಾಸ್ನಲ್ಲಿ ನಡೆದ ಗಾಲಾ ಸಮಾರಂಭದಲ್ಲಿ 63 ದೇಶಗಳನ್ನು ಹಿಂದಿಕ್ಕಿ ಜಮ್ಮು ಕಾಶ್ಮೀರದ ಸರ್ಗಮ್ ಕೌಶಲ್ ವಿಜೇತರಾಗಿದ್ದಾರೆ. ಇನ್ನು 2021ರಲ್ಲಿ ಮಿಸಸ್ ವರ್ಲ್ಡ್ ಆಗಿದ್ದ ಶಾಯ್ಲಿನ್ ಫೋರ್ಡ್ ಅವರು ಸರ್ಗಮ್ ಕೌಶಲ್ಗೆ ಮಿಸ್ ವರ್ಲ್ಡ್ ಕಿರೀಟವನ್ನು ತೊಡಿಸಿದ್ದಾರೆ. ಇನ್ನು ಮಿಸಸ್ ಪಾಲಿನೇಷಿಯಾ ಮತ್ತು ಮಿಸಸ್ ಕೆನಡಾ ಪ್ರಥಮ ಮತ್ತು ದ್ವಿತೀಯ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಕತಾರ್ನಲ್ಲಿ ನಡೆದ ಫಿಫಾ ಮ್ಯಾಚ್ನಲ್ಲಿ ಅರ್ಜೆಂಟೀನಾ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಿದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ನೆಚ್ಚಿನ ಆಟಗಾರ ಮೆಸ್ಸಿ ನಿರ್ಣಾಯಕ ಗೋಲು ಬಾರಿಸುತ್ತಿದ್ದಂತೆ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ಇಂದಿರಾನಗರ ಮುರ್ಫಿ ಟೌನ್ ಮಾರ್ಕೆಟ್ನಲ್ಲಿ ಫಿಫಾ ಫೈನಲ್ ಸಂಭ್ರಮ ಮನೆ ಮಾಡಿತ್ತು. ಬೃಹತ್ ಎಲ್ಇಡಿ ಸ್ಕ್ರೀನ್ನಲ್ಲಿ ಪಂದ್ಯ ಲೈವ್ ಆಗಿ ವೀಕ್ಷಣೆಗೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಈ ವೇಳೆ ಫುಟ್ಬಾಲ್ ಪ್ರೇಮಿಗಳು ತಮ್ಮ ನೆಚ್ಚಿನ ಆಟಗಾರ ಲಿಯೋನಲ್ ಮೆಸ್ಸಿ ಬದುಕಿನ ಕೊನೆಯ ಕಾಲ್ಚಳಕ ನೋಡಿ ಸಂಭ್ರಮಪಟ್ಟಿದ್ದಾರೆ. ಕತಾರ್ನಲ್ಲಿ ನಡೆದ ಕಾಲ್ಚೆಂಡಿನ ಜಾತ್ರೆಯಲ್ಲಿ ಅರ್ಜೆಂಟೀನಾ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಫೈನಲ್ನಲ್ಲಿ ಫ್ರಾನ್ಸ್ ಅವರನ್ನು ಮಣಿಸುವ ಮೂಲಕ 3ನೇ ಬಾರಿಗೆ ಫಿಫಾ ಕಿರೀಟಕ್ಕೆ ಮುತ್ತಿಟ್ಟಿದೆ. ಆದರೆ ಕ್ರೀಡಾ ಲೋಕದ ಅತಿದೊಡ್ಡ ಹಬ್ಬದಲ್ಲಿ ಗೆದ್ದ ತಂಡಕ್ಕೆ ಸಿಕ್ಕ ಬಹುಮಾನ ಕೇಳಿ ಕ್ರೀಡಾ ಪ್ರೇಮಿಗಳು ಶಾಕ್ ಆಗಿದ್ದಾರೆ. ಚಾಂಪಿಯನ್ ಅರ್ಜೆಂಟೀನಾ ತಂಡಕ್ಕೆ $42 ಮಿಲಿಯನ್ ಅಂದ್ರೆ ಅಂದಾಜು ₹344 ಕೋಟಿ ಬಹುಮಾನದ ರೂಪದಲ್ಲಿ ಸಿಗಲಿದೆ. ರನ್ನರ್ ಅಪ್ ತಂಡ ಫ್ರಾನ್ಸ್ಗೆ $245 ಕೋಟಿ ಬಹುಮಾನ ಸಿಗಲಿದೆ. ಹಾಗೆಯೇ ಮೂರನೇ ಸ್ಥಾನ ಪಡೆದಿರುವ ಕ್ರೊಯೇಷಿಯಾ $220 ಕೋಟಿ ಸಂಭಾವನೆಯನ್ನು ಪಡೆದುಕೊಂಡಿದ್ರೆ ನಾಲ್ಕನೇ ಸ್ಥಾನದಲ್ಲಿರುವ ಮೊರಾಕೊ $204 ಕೋಟಿ ಹಣವನ್ನು ಬಹುಮಾನವನ್ನಾಗಿ ಪಡೆಯಲಿದೆ. ಒಟ್ಟಾರೆ ಫಿಫಾದಲ್ಲಿ ತಂಡಗಳಿಗೆ ಬಹುಮಾನವಾಗಿ ನೀಡಿದ ಸಂಪೂರ್ಣ ಮೊತ್ತವನ್ನು ನೋಡಿದರೆ ಸುಮಾರು ₹3600 ಕೋಟಿ ಆಗಲಿದೆ. ಫಿಫಾ ಫುಟ್ಬಾಲ್ನ ಅಂತಿಮ ಪಂದ್ಯ ಅಂತ್ಯವಾಗಿದ್ದು ಮೆಸ್ಸಿ ಪಡೆ ವಿಶ್ವಕಪ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಆನಂದ್ ಮಹೀಂದ್ರ ಮೆಸ್ಸಿ ಅಭಿಮಾನಿಯೊಬ್ಬರು ವಿಶೇಷ ರೀತಿಯಲ್ಲಿ ತಮ್ಮ ಅಭಿಮಾನವನ್ನು ತೋರಿಸಿರುವ ವಿಡಿಯೋವನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ಮೆಸ್ಸಿ ಅಭಿಮಾನಿ ತಮ್ಮ ತಲೆ ಮೇಲೆ ಮೆಸ್ಸಿ ಭಾವಚಿತ್ರದ ರೀತಿಯಲ್ಲಿ ಹೇರ್ ಕಟಿಂಗ್ ಮಾಡಿಸಿಕೊಂಡಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ದೋಹಾದ ಲುಸಾಲ್ ಸ್ಟೇಡಿಯಂನಲ್ಲಿ ಫಿಫಾ ವಿಶ್ವಕಪ್ ಪಂದ್ಯ ಅಂತ್ಯವಾಗಿದ್ದು ಮೆಸ್ಸಿ ಪಡೆ ಗೆದ್ದು ಬೀಗಿದೆ. ಫೈನಲ್ ಪಂದ್ಯಕ್ಕೂ ಮುನ್ನ ಐಷಾರಾಮಿ ಬ್ರ್ಯಾಂಡ್ ಲೂಯಿ ವಿಟಾನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡ ದೀಪಿಕಾ ಪಡುಕೋಣೆ ಫಿಫಾ ವಿಶ್ವಕಪ್ ಟ್ರೋಫಿಯನ್ನು ಅನಾವರಣಗೊಳಿಸಿದ್ರು. ಸ್ಪೇನ್ನ ಮಾಜಿ ಗೋಲ್ ಕೀಪರ್ ಮತ್ತು ನಾಯಕ ಇಕರ್ ಕ್ಯಾಸಿಲಾಸ್ ದೀಪಿಕಾಗೆ ಸಾಥ್ ಕೊಟ್ಟರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.